ದೊನ್ನೆ ಬಿರಿಯಾನಿ ಯಾರಿಗಿಷ್ಟ ಆಗಲ್ಲ ಹೇಳಿ ಚಿಕನ್ ಮಟನ್ನೇ ಹಾಕಿ ಮಾಡಬೇಕಂತೇನಿಲ್ಲ ಮೊಟ್ಟೆ ಹಾಕಿ ಕೂಡ ಅಷ್ಟೇ ರುಚಿಕರವಾಗಿ ದೊನ್ನೆ ಬಿರಿಯಾನಿನ ಮಾಡ್ಬೋದು ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಮೊಟ್ಟೆ ದೊನ್ನೆ ಬಿರಿಯಾನಿನ ಹೇಗೆ ನೋಡೋಣ ಬನ್ನಿ ದೊನ್ನೆ ಬಿರಿಯಾನಿ ಮಾಡ್ಕೊಳ್ಳಿಕ್ಕೆ ಜೀರ್ಗಾ ಸಾಂಬಾರ್ ರೈಸ್ ಅಂತ ಸಿಗುತ್ತೆ ಮಾರ್ಕೆಟ್ನಲ್ಲಿ ಸಿಕ್ಕಿದ್ರೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ನಾನಿಲ್ಲಿ ಎರಡು ಕಪ್ನಷ್ಟು ಜೀರ್ಗಾ ಸಾಂಬಾರ್ ರೈಸ್ ತೊಗೊಂಡಿದ್ದೀನಿ ಇಲ್ಲ ಅಂತ ಅಂದರೆ ನೀವು ಊಟಕ್ಕೆ ಬಳಸೋ ಅಂತ ಯಾವುದೇ ರೀತಿ ಅಕ್ಕಿನಲ್ಲಾದರೂ ಮಾಡ್ಕೋಬೋದು ಫಸ್ಟ್ ಅಕ್ಕಿನ ಚೆನ್ನಾಗಿ ತೊಳೆದು ಒಂದೆರಡು ಮೂರು ಸಲ ಒಂದು ಅರ್ಧ ಗಂಟೆನಾರ ನೆನೆಸಿಟ್ಕೊಬೇಕು ಮೃದುವಾಗುತ್ತೆ ಮಸಾಲೆಗೆ ಒಂದು ಇಪ್ಪತ್ತು ಹಸಿಮೆಣ್ಸಿನ್ಕಾಯಿ ಇದು ತುಂಬ ಖಾರ ಇರೋ ಅಂಥದ್ದು ಹಾಕ್ಕೊಂಡಿದ್ದೀನಿ ನೋಡಿ ಹಾಕೊಳ್ಳಿ ಎರಡು ಇಂಚು ಶುಂಠಿ ಎರಡು ಇಡಿಯಷ್ಟು ಬೆಳ್ಳುಳ್ಳಿ ಒಂದು ಇಡಿಯಷ್ಟು ಈರುಳ್ಳಿ ಎರಡು ಇಂಚಷ್ಟು ಚಕ್ಕೆ ಹಾಗೆ ಒಂದು ಮೂರು ಲವಂಗ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕ್ಕೊಂಡು ಪುದೀನ ಸೊಪ್ಪು ಹಾಕೋಬೇಕು ಒಂದು ಅರ್ಧ ಇಡಿಯಷ್ಟು ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದು ಕಲರ್ ಹಾಗೆ ಗ್ರೀನಾಗಿರಬೇಕು ಅಂತ ಅಂದರೆ ಒಂದು ಟೀ ಸ್ಪೂನಷ್ಟು ಉಪ್ಪನ್ನ ಹಾಕಿ ನೀರು ಹಾಕೊಳ್ದಂಗೆ ರುಬ್ಕೊಳ್ಳಿ ಬಿರಿಯಾನಿ ಮಾಡ್ಕೋಬೇಕು ಅಂತ ಬೇಸಿರ ಮೊಟ್ಟೆ ಬೇಕಲ್ಲ ನಾನಿವತ್ತು ಕೆಂಟ್ ಸೂಪರ್ ಎಗ್ ಬಾಯ್ಲರ್ನ ಬಳಸಿ ಮೊಟ್ಟೆನ ಬೇಯಿಸ್ಕೊಂತ ಇದ್ದೀನಿ ಯೂಶ್ವಲಿ ನಾವೇನು ಮಾಡ್ತೀವಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಮೊಟ್ಟೆ ಹಾಕ್ಕೊಂಡು ಬೇಯಿಸ್ಕೊತೀವಿ ಆರು ಮೊಟ್ಟೆ ಬೇಯೋಕೆ ಇಟ್ಕೊಂಡ್ರೆ ಮೂರು ಸರಿಯಾಗಿ ಬೆಂದಿರುತ್ತೆ ಮೂರು ಸರಿಯಾಗಿ ಬೆಂದೇ ಇರೋಲ್ಲ ಇಲ್ಲಾಂದರೆ ಓವರಾಗಿ ಬಾಯ್ಲ್ ಆಗಿಬಿಟ್ಟು ಒಳಗಡೆ ಎಲ್ಲೋ ಇರೋದೆಲ್ಲ ಗ್ರೀನ್ ಆಗಿಬಿಡುತ್ತೆ ಅಥವಾ ಸಲ ಸರಿಯಾಗಿ ಬೆಂದೇ ಇರೋಲ್ಲ ಹಸಿ ಹಸಿ ಇರುತ್ತೆ ಇಲ್ಲಾಂದರೆ ಸಲ ಆ ವೈಟ್ ಇರೋದೆಲ್ಲ ಆಚೆ ಡಿಸ್ಚಾರ್ಜ್ ಆಗಿ ಬಂದ್ಬಿಟ್ಟಿರುತ್ತೆ ಈ ಕೆಂಡ್ ಸೂಪರ್ ಎಗ್ ಬಾಯ್ಲರ್ನ ಬಳಸಿ ಯಾರು ಬೇಕಿದ್ರೂ ಈಸಿಯಾಗಿ ಕ್ವಿಕ್ಕಾಗಿ ಪರ್ಫೆಕ್ಟಾಗಿ ಮೊಟ್ಟೆನ ಬೇಯಿಸ್ಕೊಬೋದು ಅದು ನಮ್ಗೆ ಇಷ್ಟವಾದ ರೀತೀಲಿ ಲೈಕ್ ಹಾರ್ಡ್ ಮೀಡಿಯಮ್ ಹಾಗೆ ಸಾಫ್ಟಾಗಿ ಬೇಯಿಸ್ಕೊಬೋದು ಈ ಕೆಂಟ್ ಸೂಪರ್ ಎಗ್ ಬಾಯ್ಲರ್ನ ಒಂದು ಫ್ಲ್ಯಾಟ್ ಸರ್ಫೇಸ್ ಮೇಲೆ ಇಟ್ಕೋಬೇಕು ಇದ್ರ ಜೊತೆಗೆ ಒಂದು ಮೆಷರಿಂಗ್ ಕಪ್ ಕೊಟ್ಟಿರ್ತಾರೆ ನೋಡಿ ನೀವು ಎಷ್ಟು ಮೊಟ್ಟೆ ಬೇಯಿಸ್ಕೊಬೇಕು ಅನ್ಕೊಂಡಿರ್ತೀರಾ ಆ ಲೆವೆಲ್ ಕರೆಕ್ಟಾಗಿ ನೀರನ್ನ ಹಾಕ್ಕೊಂಡು ಈ ಹೀಟಿಂಗ್ ಪ್ಯಾನಲ್ ಇರುತ್ತಲ್ಲ ಅದ್ರ ಮೇಲೆ ಹಾಕೋಬೇಕು ಇದ್ರಲ್ಲಿ ಹಾರ್ಡ್ ಮೀಡಿಯಮ್ ಮತ್ತು ಸಾಫ್ಟ್ ಮೂರಕ್ಕೂ ಮೆಷರ್ಮೆಂಟ್ ಕೊಟ್ಟಿದ್ದಾರೆ ಎರಡು ಒಂದು ಮೂರು ಅಂತ ಎಷ್ಟು ಮೊಟ್ಟೆ ಬೇಯಿಸ್ತೀರ ಅಷ್ಟು ನೀರು ಹಾಕ್ಕೊಂಡು ಅದ್ರ ಮೇಲೆ ಎಗ್ ಟ್ರೇ ಇಟ್ಕೊಂಡು ನೋಡಿ ಮೊಟ್ಟೆನ ಒಂದು ಪಾಯಿಂಟಿಂಗ್ ಎಡ್ಜಸ್ಟ್ ಇರುತ್ತೆ ಒಂದು ಫ್ಲ್ಯಾಟ್ ಇರುತ್ತಲ್ಲ ಸೊ ಪಾಯಿಂಟಿಂಗ್ ಕೆಳಗೆ ಬರಬೇಕು ಫ್ಲ್ಯಾಟ್ ಮೇಲ್ಗಡೆ ಬರಬೇಕು ಇದೇ ರೀತಿ ಇಟ್ಟುಬಿಟ್ಟು ನೀವು ಬೇಯಿಸ್ಕೋಬೇಕು ನೀವು ಉಲ್ಟಾ ಇಟ್ಟರೆ ಅಷ್ಟು ಸರಿಯಾಗಿ ಬೇಯಲ್ಲ ಪಾಯಿಂಟಿಂಗ್ ಕೆಳಗೆ ಬರಬೇಕು ಈ ಥರ ಫ್ಲ್ಯಾಟ್ ಇರೋದು ಮೇಲೆ ಬರಬೇಕು ಅದ್ರ ಜೊತೆಗೆ ಕ್ರ್ಯಾಕ್ಸ್ ಏನು ಆಗಬಾರ್ದು ಅಂತ ಈ ಮೆಷರಿಂಗ್ ಕಪ್ ಹಿಂದೆ ನೀಡಲ್ ಕೊಟ್ಟಿದ್ದಾರೆ ಇದರಲ್ಲಿ ಸ್ವಲ್ಪ ತೂತ ಮಾಡಿಬಿಟ್ಟು ಇಡಬೇಕು ಸೊ ಎದುರ್ಕೋಬೇಡಿ ಇದು ಏನು ಕಷ್ಟ ಇಲ್ಲ ತುಂಬಾ ಸಿಂಪಲ್ಲು ನಾನು ಫಸ್ಟ್ ಟೈಮ್ ನೋಡಿದಾಗ ಹೇಗೆ ಅಂತ ಅಂದ್ಕೊಂಡಿದ್ದೆ ಜಸ್ಟ್ ಒಂದು ಈ ಥರ ಚಿಕ್ಕದಾಗಿ ಈ ಥರ ಹೋಲ್ ಮಾಡಿದ್ರೆ ಆಯಿತು ತುಂಬ ಈಸಿಯಾಗಿ ಮಾಡ್ಕೊಬೋದು ಈ ಥರ ಫ್ಲ್ಯಾಟ್ ಸರ್ಫೇಸ್ ಇರುತ್ತಲ್ಲ ಅದ್ರ ಮೇಲೆ ಮಾಡಬೇಕು ಪಾಯಿಂಟಿಂಗ್ ಮೇಲೆ ಮಾಡಬೇಡಿ ಈ ತೂತ ಮಾಡಿರೋದು ಮೇಲೆ ಬರಬೇಕು ಈ ಪಾಯಿಂಟಿಂಗು ಕೆಳಗೆ ಬರಬೇಕು ಈ ಥರ ಮೊಟ್ಟೆನ ಪ್ಲೇಸ್ ಮಾಡಿದ್ಮೇಲೆ ಈ ಲಿಡ್ ಕೊಟ್ಟಿರೋ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಿಚ್ ಆನ್ ಆಯಿತು ಬ್ಲೂ ಲೈಟ್ ಆನ್ ಆಗುತ್ತೆ ಸೊ ಇದು ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಈ ರೀತಿ ನೋಡಿ ಚೆನ್ನಾಗಿ ನೀರೆಲ್ಲ ಹಾಕಿರೋದು ನೀರೆಲ್ಲ ಖಾಲಿ ಆದಮೇಲೆ ಈ ಥರ ಬ್ಲೂ ಲೈಟ್ ಆಫ್ ಆಗುತ್ತೆ ಆಫ್ ಆದಮೇಲೆ ಸ್ವಲ್ಪ ಒಂದು ನಿಮಿಷ ಬಿಟ್ಟುಬಿಟ್ಟು ಮೊಟ್ಟೆನ ತೆಗೆದು ಈಸಿಯಾಗಿ ಬಿಡಿಸ್ಕೋಬೋದು ನೋಡಿ ಒಂಚೂರು ಕ್ರ್ಯಾಕ್ ಬಂದಿಲ್ಲ ಪರ್ಫೆಕ್ಟಾಗಿ ಮೊಟ್ಟೆ ಬೆಂದಿದೆ ನಿಮಗೆ ಎಷ್ಟು ಮೊಟ್ಟೆ ಬೇಯಿಸ್ಕೊತೀರ ಅದು ಕರೆಕ್ಟಾಗಿ ಅಳತೆ ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಬೇಯುತ್ತೆ ಆ ಪ್ಯಾನಲ್ಲೆಲ್ಲ ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು ಪ್ರತಿ ಸಲ ನೀವು ಮೊಟ್ಟೆ ಬೇಯಿಸುವಾಗೂ ಕ್ಲೀನ್ ಮಾಡ್ಕೊಳ್ಳಿ ಮೊಟ್ಟೆನ ನೋಡಿ ತಣ್ಣೀರಿಗೆ ಹಾಕ್ಬಿಟ್ಟು ಈಸಿಯಾಗಿ ಈ ಥರ ಬಿಡಿಸ್ಕೋಬೋದು ನಾನು ನಿಮಗೆ ಗೊತ್ತಾಗಲಿ ಅಂತ ಮೂರು ಥರ ಬೇಯಿಸಿದ್ದೀನಿ ಮೊಟ್ಟೆನ ಹಾರ್ಡ್ ಮೀಡಿಯಮ್ ಹಾಗೆ ಸಾಫ್ಟ್ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಬೇಯಿಸ್ಕೋಬೋದು ಚೆನ್ನಾಗಿದೆ ಬ್ಯಾಚುಲರ್ಸ್ಗೆ ಸ್ಟೂಡೆಂಟ್ಸ್ ರೂಮ್ ಮಾಡ್ಕೊಂಡಿರೋರು ಹಾಸ್ಟೆಲಲ್ಲಿರೋರಿಗೆ ಡೈಲಿ ಡಯಟ್ ಮಾಡೋರು ಸಂಜೆ ಹೊತ್ತೇನಾರ ತಿನ್ನಬೇಕು ಅನಿಸ್ದಾಗ ತಕ್ಷಣಕ್ಕೆ ಮೊಟ್ಟೆ ಬೇಕು ಅಂತ ಕೇಳೋರು ಅಥವಾ ಎಗ್ ಕರಿ ಎಗ್ ಬಿರಿಯಾನಿ ಈ ಥರ ಮಾಡ್ಕೊಳ್ಳುವಾಗ ತುಂಬಾ ಉಪಯೋಗ ಆಗುತ್ತೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ ನೀವು ಚೆಕ್ ಮಾಡ್ಕೋಬೋದು ಬಿರಿಯಾನಿಗೆ ನಾನು ಆರು ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ ಇದನ್ನು ಈ ಥರ ಸ್ಲಿಟ್ ಮಾಡ್ಕೋಬೇಕು ಲೈಟಾಗಿ ಒಂದು ಮೂರು ಕಡೆ ನೆಕ್ಸ್ಟ್ ಒಂದು ಕಡಾಯಿನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಮೊಟ್ಟೆನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಯೂಶ್ವಲಿ ನಾವು ಮೊಟ್ಟೆ ಹಾಕಿದ ಕೂಡಲೇ ಎಣ್ಣೆಗೆ ಏನಾಗುತ್ತೆ ಸಿಡಿಯುತ್ತೆ ಅಥವಾ ಕೆಳಗಡೆ ಆಗುತ್ತೆ ಸೊ ಅದನ್ನು ತಪ್ಪಿಸ್ಬೇಕು ಅಂತ ಅಂದರೆ ಲಿಡ್ನ ಕ್ಲೋಸ್ ಮಾಡಿ ಈ ಥರ ಚೆನ್ನಾಗಿ ಶೇಕ್ ಮಾಡ್ಕೊಳ್ಳಿ ಇದರಿಂದ ಆಗಿ ಫ್ರೈ ಆಗೋದಲ್ದಲೆ ಒಂದು ಸ್ವಲ್ಪನೂ ಮೊಟ್ಟೆ ಸಿಡಿಯಲ್ಲ ಈ ಥರ ಸ್ವಲ್ಪ ಲೈಟಾಗಿ ರೋಸ್ಟ್ ಆದರೆ ಸಾಕು ತುಂಬ ಕೆಂಪಾಗೋವರೆಗೂ ರೋಸ್ಟ್ ಮಾಡಿಬಿಡಿ ಅದು ಒಂಥರ ಚೆನ್ನಾಗಾಗಲ್ಲ ಬಿರಿಯಾನಿಗೆ ಹಾಕಿದಾಗ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈ ಥರ ಉಪ್ಪು ಖಾರ ಹಾಕೊಂಡು ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಪ್ಪು ಖಾರ ಹಾಕಿ ಜಸ್ಟ್ ಒಂದ್ ನಿಮಿಷ ಬಿಟ್ಟು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಒಂದ್ ಅರ್ಧ ಕಪ್ನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ನೋಡಿ ಇದು ರುಬ್ಬಿರ ಅಂತ ಮಸಾಲೆ ಇದು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ತೊಗೊಂಡಿಲ್ಲ ಒಂದು ಸ್ಪೂನ್ ತೊಗೊಂಡು ಮೊಟ್ಟೆನ ಹಾಕಿ ಈ ಥರ ಮ್ಯಾರಿನೇಟ್ ಮಾಡ್ಕೋಬೇಕು ಫ್ರೈ ಮಾಡಿರ್ತೀವಲ್ಲ ನೀವು ಈ ಥರ ಮಸಾಲೆ ಹಾಕಿದ ಕೂಡಲೇ ಚೆನ್ನಾಗಿ ಹಿಡಿಯುತ್ತೆ ರುಚಿಯಾಗಿರುತ್ತೆ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಆದಮೇಲೆ ಹೋಲ್ ಸ್ಪೈಸಸ್ ಹಾಕೊಳ್ಳಿ ಮನೇಲಿರೋ ಅಂಥದ್ದು ಎಲೆ ಚಕ್ಕೆ ಲವಂಗ ಅನಾನಸ್ ಮೊಗ್ಗು ಮತ್ತು ಕಲ್ಲು ಹೂವು ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿದ್ಮೇಲೆ ಎರಡು ಈರುಳ್ಳಿನ ಹಾಕೊಂಡು ಇದು ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಉಳ್ದಿರ ಅಂಥ ಪುದೀನ ಇರುತ್ತಲ್ಲ ಒಂದಿಡಿಯಷ್ಟು ಅದನ್ನು ಹಾಕೊಂಡು ಫ್ರೈ ಮಾಡಿಕೊಂಡು ರುಬ್ಬಿರೋ ಮಸಾಲೆ ಹಾಕೊಳ್ಳಿ ಇಲ್ಲೆಲ್ಲೂ ನೀರು ಬಳಸಬಾರ್ದು ನೀರು ಹಾಕಿದ್ರೆ ಟೇಸ್ಟ್ ಮಾತ್ರ ಹಾಳಾಗುತ್ತೆ ರುಬ್ಬಿರೋ ಮಸಾಲೆಯೂ ಅಷ್ಟೇ ಗಟ್ಟಿಗೆ ಇರಬೇಕು ಹಾಕ್ಕೊಂಡು ಇದು ಅಷ್ಟೇ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಹಾಗೆ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನಾನು ಖಾರದ ಪುಡಿ ಹಾಕೊತಾ ಇಲ್ಲ ಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಹಾಕೊಂಡಿರೋದ್ರಿಂದ ಖಾರದ ಪುಡಿ ಹಾಕೋತಾ ಇಲ್ಲ ಒಂದು ಕಾಲು ಕಪ್ನಷ್ಟು ಗಟ್ಟಿ ಮೊಸರು ಹಾಕ್ಕೊಂಡಿದ್ದೀನಿ ಮೊಸರನ್ನ ಹಾಕ್ಕೊಂಡು ಉರಿನ ಸಣ್ಣಗೆ ಇಟ್ಕೊಂಡು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಮೊಸರು ಹಾಕಿ ಹೈ ಫ್ಲೇಮ್ ನೀಡೋಕೆ ಹೋಗಬೇಡಿ ಚೆನ್ನಾಗಾಗಲ್ಲ ಈ ಥರ ಲೋ ಫ್ಲೇಮ್ ಇಟ್ಕೊಂಡು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿದ್ಮೇಲೆ ಒಂದು ಟೊಮೆಟೊ ಹಾಕೊತಾ ಇದ್ದೀನಿ ಹುಳಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳಿ ಪ್ರತಿ ಸಲ ನೀವು ಫ್ರೈ ಮಾಡಿದಾಗೂ ಈ ಥರ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿದ್ರೆ ರುಚಿಯಾಗಿರುತ್ತೆ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಮ್ಯಾರಿನೇಟ್ ಮಾಡಿರೋ ಅಂಥ ಮೊಟ್ಟೆನೂ ಹಾಕ್ಕೊಂಡು ಈ ಥರ ಫ್ರೈ ಮಾಡಿಕೊಂಡು ನಾಲ್ಕು ಕಪ್ನಷ್ಟು ಬಿಸಿನೀರು ಹಾಕೊತಾ ಇದ್ದೀನಿ ಒಂದು ಕಪ್ಗೆ ಎರಡು ಕಪ್ಪಂಗೆ ನೀರು ಹಾಕೊಳ್ಳಿ ಚೆನ್ನಾಗಿ ಕುದಿಯುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೀರು ಕುದಿಯುವಾಗ ಅಕ್ಕಿನ ಹಾಕೊಳ್ಳಿ ಅಕ್ಕಿ ಹಾಕೊಂಡ್ಮೇಲೆ ಒಂದು ಕುದಿ ಬಂದ ಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಕೊತ್ತಂಬರಿ ಪುದೀನ ಹಾಗೆ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ನಿಂಬೆ ನಿಂಬೆಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಕುದ್ದಿರೋ ಹೊತ್ತಿಗೆ ಮೇಲೆ ಎಣ್ಣೆ ತೇಲ್ತಾ ಇದೆ ಸೊ ಈ ಥರ ಬರಬೇಕು ಅವಾಗೆ ಚೆನ್ನಾಗಿ ಕುದ್ದಿರುತ್ತೆ ಇದು ಜಸ್ಟ್ ಒಂದು ವಿಶಲ್ ಕೂಗಿಸ್ಕೊಂಡು ಸಾಕು ಒಂದು ವಿಷಲ್ಲಿ ಕೂಗ್ಸಿದ್ಮೇಲೆ ಉರಿನ ಸಣ್ಣಗೆ ಇಟ್ಕೊಂಡು ಒಂದು ಥರ್ಟಿ ಸೆಕೆಂಡ್ ಬಿಟ್ಟು ಗ್ಯಾಸನ್ನ ಆಫ್ ಮಾಡಿ ಉಡುಬುಡಿಯಾಗೂ ಆಗುತ್ತೆ ಸಾಫ್ಟಾಗೂ ಆಗುತ್ತೆ ನೋಡೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕ್ವಿಕ್ಕಾಗಿ ಎಗ್ ಬಿರಿಯಾನಿ ರೆಡಿಯಾಗಿದೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಲಂಚ್ ಬಾಕ್ಸ್ ಯಾವುದಕ್ಕನ ಸೂಟ್ ಆಗುತ್ತೆ ಕೇವಲ ಅರ್ಧ ಗಂಟೆ ಸಾಕು ಅರ್ಧ ಗಂಟೆಲಿ ರೆಸಿಪಿ ರೆಡಿಯಾಗಿ ಹೋಗುತ್ತೆ ಸಿಂಪಲ್ಲಾಗಿ ನೀವು ಸಲಾಡ್ ಜೊತೆಗಾದರೂ ಸರಿ ಅಥವಾ ರಾಯ್ತಾ ಜೊತೆಗಾನ ಸರಿ ಸರ್ವ್ ಮಾಡ್ಕೋಬೋದು ಈ ದೊನ್ನೆ ಬಿರಿಯಾನಿ ರೆಸಿಪಿ ನಿನ್ನೆಲ್ಲರಿಗೂ ಇಷ್ಟ ಆಗಿದೆಯಾ ಹಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ಹಾಗೆ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ ಮೇಲೆ ಥ್ಯಾಂಕ್ ಯು